ಇವತ್ತು ನನ್ನ ಜೀವನದಲ್ಲಿ ಒಂದು ಮರೆಯಕಾಗದೇ ಇರುವಂತ ಘಟನೆ ನಡೆಯಿತು. ನನ್ನ ಇಡೀ ಜೀವನದಲ್ಲಿ ಯಾವ ಹುಡುಗಿನೂ ನನ್ನ ತಲೆ ಎತ್ತಿ ಕೂಡ ನೋಡಿರಲಿಲ್ಲ. ಆದರೆ ಇವತ್ತು ಒಂದು ಹುಡುಗಿ ನನ್ನ ನೋಡಿ ನಗ್ತಿತ್ತು. ನಾನು ಮೋಸ್ಟ್ಲಿ ನನ್ನ ಮೇಲೆ ಕ್ರಶ್ ಆಗಿರ್ಬೋದೇನೋ ಅಂತ ಹೋಗಿ ಕೇಳಿದೆ, ಯಾಕೆ ನನ್ನನ್ನು ನೋಡಿ ನಗ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಆ ಹುಡುಗಿ, ನೀವು ಜಿಪ್ಪೇ ಹಾಕಿಲ್ಲ ಅಂದ್ಬಿಟ್ಲು. ಅದಕ್ಕೆ ಮರೆಯಕ್ಕಾಯ್ತಾ ಇಲ್ಲ. ಯಜಮಾನ್ರು ಅಷ್ಟೊಂದು ಕನ್ನಡಿ ನೋಡ್ಕೋತಿದ್ದೀರಾ? ಕನ್ನಡಿಗೆ ನಾನ್ ಬಂಡವಾಳ ಹಾಕಿದ್ದೀನಿ, ಯಾಕೆ ನಾನು ನೋಡ್ಕೋಬಾರ್ದ? ನೋಡ್ಕೋಬಹುದು, ಆದ್ರೆ ಮದ್ವೆ ಆಗಿದೆ ಅನ್ನೋದ್ ನೆನಪಲ್ಲಿರ್ಲಿ. ಗೊತ್ತಿರೋದಿಕ್ಕೇನೆ ಇನ್ನು ಮನೇಲಿ ಊಟ ಮಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಷ್ಟು ಹೋಟ್ಲಲ್ಲಿ. ನಾವು ಹುಡುಗರು ಹುಡುಗಿರ್ತಾರ ಅಲ್ಲ, ಒಂದ್ ಹುಡುಗಿನ ಪ್ರೀತಿಸೋಕೆ ಶುರು ಮಾಡಿದ್ರೆ ಅವಳನ್ನೇ ಪ್ರಾಮಾಣಿಕವಾಗಿ ಪ್ರೀತಿಸ್ತೀವಿ. ಅಕಸ್ಮಾತ್ ನಮ್ಮ ಹುಡುಗಿ ಜೊತೆ ಅವಳ ಫ್ರೆಂಡ್ ಬಂದ್ರೆ ನೋಡಲ್ಲ, ನಮ್ಮ ಹುಡುಗಿನೇ ನಾವು ಪ್ರಾಮಾಣಿಕವಾಗಿ ಪ್ರೀತಿಸ್ತೀವಿ. ಕಿಸ್ ಮಾಡುವಾಗ ನಾಲಿಗೆ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ಪತಿಯ ನಾಲಿಗೆಯನ್ನೇ ಕತ್ತರಿಸಿದ ಪತ್ನಿ. ಎಂತ ಜನ ರೀ, ಇಂತ ರೊಮ್ಯಾಂಟಿಕ್ ವಿಷಯನ ಟ್ರಾಜಿಡಿಯಲ್ಲಿ ಎಂಡ್ ಮಾಡ್ತಾರೆ. ವಿಶೇಷವೆಂದರೆ ಪತಿಯ ನಾಲಿಗೆಯು ತನ್ನ ಪತ್ನಿಯ ಬಾಯಲ್ಲಿ ಇರಲಿಲ್ಲವಂತೆ. ಗುಷ್ಟಿದ ಸಿಗರೇಟ್ ಅವರ್ ಎನರ್ಜಿ, ಅವ್ರಿಗೆ ಎನರ್ಜಿ ಬರಕ್ ನೀನ್ ಯಾಕೋ ಕುಡಿತ್ಯಾ? ಬಿಳುಕ್ ಹೋಗ್ಬೇಡ, ಕೊಚ್ಚ ಗುಂಡಿಲ್ ಬೇಕಾದ್ರೂ ಬಿದ್ಬಿಡು, ಎದ್ದು ಬರ್ಬೋದು. ಲವ್ ಅಲ್ಲಿ ಮಾತ್ರ ಬಿಳುಕ್ ಹೋಗ್ಬೇಡ. ನಾನ್ ಯಾರ ತಂಟೆಗೂ ಹೋಗಲ್ಲ, ನನ್ ತಂಟೆಗ್ ಬಂದ್ರೆ ನಾನು ಆಗ ಅವ್ರ ತಂಟೆಗ್ ಹೋಗಲ್ಲ. ಸುಮ್ನೆ ಜಗಳ ಯಾಕೆ ಅಲ್ವಾ? ನನಗೂ ಅದೇ ಡೌಟು, ಇನ್ಮೇಲೆ ಅದ ಹೆಂಗಿರ್ತೀವಿ ಅಂತ. ಒಟ್ನಲ್ಲಿ ಹುಷಾರು. ನಮಸ್ತೆ ಸ್ನೇಹಿತರೆ, ಹೆಣ್ಮಕ್ಳು ಮದುವೆ ಆಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಕ್ಕೆ ಕಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಗಂಡನ ಮನೆಗೆ ಹೋದ್ಮೇಲೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಐ ಡಿ ಕಾರ್ಡ್ ಮಾಡ್ಸೋಕ್ಕೆ ತುಂಬ ಕಷ್ಟಪಡ್ತಾರೆ. ಇವತ್ತು ನಾನು ಒಂದು ವಿಷಯನ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನನ್ನಿಂದ ಇನ್ಸ್ಪೈರ್ ಆಗಿದ್ದಾರೆ. ಎಣ್ಣೆ ಬಿಡಕ್ ತಾನೆ ಇವನೊಬ್ಬ ನಂದೇನು ಇರ್ಲಿ, ನಂದ್ ಗೋಪಾಲ. ಗುರು ನೀನ್ ಕೆಲಸ ಮಾಡ್ತಾರದು? ಸರ್ವೆ ಆಫೀಸರ್. ರಾತ್ರಿ ಎಲ್ಲ ಕುಡಿದ್ಬಿಟ್ಟು ರೋಡಲ್ಲಿ ಬಿದ್ದೋದಾಡಿದ್ರೆ ನೀನ್ ದೊಡ್ಡ ಸರ್ವೆ ಆಫೀಸರಾ?